Karnataka TV ಗೆ ಸ್ವಾಗತ. ನಾವು ಮಾರುಕಟ್ಟೆಯಿಂದ ವೆರೈಟಿ ಸೋಪ್ಗಳನ್ನು ತಂದು ಬಳಕೆ ಮಾಡಿದ್ರು ನಮ್ಮ ತ್ವಚೆಯ ಸಮಸ್ಯೆ ಎಂದು ಸಂಪೂರ್ಣವಾಗಿ ಕಡಿಮೆಯಾಗುವುದಿಲ್ಲ. ಹಾಗಾಗಿ ನಾವಿಂದು ಮನೆಯಲ್ಲೇ ಸೋಪ್ ತಯಾರು ಮಾಡೋದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಸೋಪ್ ಮಾಡಲು ಬೇಕಾಗುವ ಸಾಮಗ್ರಿ ಎಸೆನ್ಷಿಯಲ್ ಆಯಿಲ್, ತೆಂಗಿನ ಎಣ್ಣೆ ಅಥವಾ ಆನ್ಲೈನ್ನಲ್ಲಿ ನಿಮಗೆ ಈ ಎಲ್ಲ ವಸ್ತುಗಳು ಈಸಿಯಾಗಿ ಸಿಗುತ್ತೆ. ಕ್ಯಾಸ್ಟೈಲ್ ಸೋಪ್ ಎಂದು ಹುಡುಕಿದರೆ ನಿಮಗೆ ಸೋಪ್ ಬೇಸ್ ಪ್ರಾಡಕ್ಟ್ಗಳು ಸಿಗುತ್ತೆ. ಅಲೋವೆರಾ ಸೋಪ್ ತಯಾರಿಸಲು ನ್ಯಾಚುರಲ್ ಅಲೋವೆರಾ ಜೆಲ್, ಎಸೆನ್ಷಿಯಲ್ ಆಯಿಲ್, ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆ, ಸೋಪ್ ಬೇಸ್ ತೆಗೆದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಲೋವೆರಾ ಜೆಲ್, ಸೋಪ್ ಬೇಸ್ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ ಮತ್ತು 4 ಹನಿ ಎಸೆನ್ಷಿಯಲ್ ಎಣ್ಣೆ ಹಾಕಿ 2 ಬಾರಿ ಬ್ಲೆಂಡ್ ಮಾಡಿ. ನಿಮಗೆ ನೊರೆಯಾದ ಲಿಕ್ವಿಡ್ ಸಿಗುತ್ತದೆ. ಇದನ್ನು ಐಸ್ ಕ್ಯೂಬ್ ಸ್ಟ್ರೇಗೆ ಹಾಕಿ 12 ತಾಸುಗಳ ಕಾಲ ಹಾಗೆ ಬಿಡಿ. ಈಗ ರೆಡಿಯಾದ ಸೋಪನ್ನು ಒಂದು ಡಬ್ಬದಲ್ಲಿ ಶೇಖರಿಸಿ ಇಟ್ಟು ಬಳಸಿ. ಇದೇ ರೀತಿ ನೀವು ಕಡಲೆ ಹಿಟ್ಟು, ಮುಲ್ತಾನಿ ಮಿಟ್ಟಿ, ತುಳಸಿ, ಪುದೀನಾ ಎಲೆ, ಆರೆಂಜ್, ನಿಂಬೆಹಣ್ಣು ಹೀಗೆ ಹಲವು ರೀತಿಯ ಸೋಪನ್ನು ತಯಾರು ಮಾಡಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.